ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆ ಫ್ರೀಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದುವರೆಗೆ ಖ್ಯಾತ ಕಿರುತೆರೆ ನಟಿ ಪಲ್ಲವಿ ಗೌಡ ಜನಪ್ರಿಯ ಧಾರಾವಾಹಿ ಸೇವಂತಿ ನಾಯಕಿಯಾಗಿದ್ದರು. ಆದ್ರೆ ಇದೀಗ ಅವರ ಸ್ಥಾನಕ್ಕೆ ಅರಗಿಣಿ ಧಾರಾವಾಹಿಯ ಖ್ಯಾತಿಯ ಮೇಘನ ಅವರು ಆಗಮನವಾಗಿದೆ. ಆದ್ರೆ ಸೇವಂತಿ ಅಂದ್ರೆ ಪಲ್ಲವಿ ಅನ್ನುವಷ್ಟರ ಮಟ್ಟಿಗೆ ಹೊಂದಿಕೊಂಡು ಹೋಗಿದ್ದರು ವೀಕ್ಷಕರು. ಈಗ ದಿಢೀರ್ ಬದಲಾವಣೆ ಆಗಿರೋದು ಅಭಿಮಾನಿಗಳಿಗೆ ಇಷ್ಟವಾಗಿಲ್ಲ. ಉದ್ಯೋಗ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಸೇವಂತಿ ನಾಯಕಿ ಬದಲಾಗಿರುವುದರ ಬಗ್ಗೆ ಟಿವಿಲಿ ಈಗ ನೀವು ನೋಡಬಹುದು. ಕೊಡೆಮುರುಗ ನಾಯಕಿ ಪಲ್ಲವಿ ಗೌಡ ಸಿನಿಮಾದಲ್ಲಿ ಬ್ಯುಸಿಯಾಗಿರುವುದಕ್ಕೆ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗುತ್ತಿದೆ. ಇತ್ತೀಚೆಗಷ್ಟು ನಡೆದ ಧಾರಾವಾಹಿಯ ಕಾರ್ಯಕ್ರಮದಲ್ಲೂ ಕೂಡ ಪಲ್ಲವಿ ಅವರು ಬಂದಿರಲಿಲ್ಲ. ಇನ್ನು ಮುಂದೆ ಬದಲಾದ ರೂಪದಲ್ಲಿ ಹೊಸ ರೂಪದಲ್ಲಿ ಬರ್ತಿದ್ದಾಳೆ ಸೇವಂತಿ ನಿಮ್ಮ ಮುಂದೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ಸೇವಂತಿ ಪಾತ್ರದಲ್ಲಿ ಜನಪ್ರಿಯ ನಟಿ ಪಲ್ಲವಿ ಅವರು ನಟಿಸುತ್ತಿದ್ದರು. ಆದ್ರೆ ಕೊಡೆಮುರುಗ ಎಂಬ ಚಿತ್ರದಲ್ಲಿ ಬ್ಯುಸಿ ಇರುವ ಕಾರಣ ಪಲ್ಲವಿ ಅವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಇನ್ನು ಮುಂದೆ ಅರಗಿಣಿ ಖುಷಿ ಖ್ಯಾತಿಯ ಮೇಘನ ಅವರು ಸೇವಂತಿ ಪಾತ್ರದಲ್ಲಿ ನಟಿಸಲಿದ್ದಾರೆ. ಇವರಿಗೆ ನಾಯಕ ನಟನಿಗೆ ಕುಲವುದು ಖ್ಯಾತಿಯ ಶಿಶಿರ ಅವರು ನಟಿಸುತ್ತಿದ್ದು ಅಭಿಮಾನಿಗಳು ತುಂಬಾನೇ ಇಷ್ಟಪಟ್ಟು ಈ ಧಾರಾವಾಹಿಯನ್ನು ನೋಡುತ್ತಿದ್ದಾರೆ. ರಾತ್ರಿ 7:30ಕ್ಕೆ ಸೇವಂತಿ ಧಾರಾವಾಹಿ ಪ್ರಸಾರವಾಗುತ್ತದೆ. ಧಾರಾವಾಹಿಯ ನಾಯಕಿ ಈಗ ಬದಲಾಗಿದ್ದು ಪಲ್ಲವಿ ಪಾತ್ರಕ್ಕೆ ಅರಗಿಣಿ ಖುಷಿ ಮೇಘನ ಬಂದಿದ್ದಾರೆ. ನಿಮಗೂ ಕೂಡ ಬದಲಾವಣೆ ಇಷ್ಟವಾಗಿದ್ದಲ್ಲಿ ಎಷ್ಟೊಂದು ಕಮೆಂಟ್ ಮಾಡಿ ವಿಡಿಯೋನ ತಪ್ಪದೆ ಲೈಕ್ ಮಾಡಿ. ಹೌದು, ಸೇವಂತಿ ಒಂದು ಫೇಮಸ್ ಧಾರಾವಾಹಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಟಿಆರ್ಪಿಯಲ್ಲೂ ಕೂಡ ಇದು ಮುಂಚೂಣಿಯಲ್ಲಿದೆ, ಹಾಗೆ ಕತೆ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದ್ದು ಅಭಿಮಾನಿಗಳು ಇಷ್ಟಪಟ್ಟು ನೋಡುತ್ತಿದ್ದರು. ಆದ್ರೆ ಪ್ರಮುಖ ಪಾತ್ರದಲ್ಲಿ ನಡೆಸುತ್ತಿದ್ದ ನಾಯಕಿಯ ಈಗ ಬದಲಾಗಿದ್ದಾರೆ, ಆದ್ರಿಂದ ಅಭಿಮಾನಿಗಳು ಕೊಂಚ ಬೇಸರ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೇವಂತಿ ಎಂದರೆ ಸಾಕು ಪಲ್ಲವಿ ಅನ್ನುವಷ್ಟು ಜನರ ಮನಸ್ಸಿನಲ್ಲಿ ಗಾಢವಾಗಿ ಉಳಿದುಕೊಂಡಿದ್ದರು ಪಲ್ಲವಿ ಅವರು. ಆದ್ರೆ ಕಾರಣಾಂತರಗಳಿಂದ ಈಗ ನಾಯಕಿಯ ಬದಲಾವಣೆಯಾಗಿದೆ.